ಕಳೆದ ತಿಂಗಳು 29ನೇ ತಾರೀಕು ಸ್ವಸಹಾಯ ಸಂಘದ ಚುನಾವಣೆ ನಡೀಬೇಕಾಗಿತ್ತು. ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥ ಚುನಾವಣೆ, 11 ಜನ ಡೈರೆಕ್ಟರ್ಗಳು ವಿ ಎಸ್ ಎಸ್ ಎನ್ ಚುನಾವಣೆ ನಡೀಬೇಕಾಗಿತ್ತು. 29ನೇ ತಾರೀಕು ಡೇಟ್ ನಿಗದಿಯಾಗಿತ್ತು. ಆದರೆ 28ನೇ ತಾರೀಕು ಸಂಜೆ ಮಧ್ಯಾಹ್ನ 3 ಗಂಟೆಗೆ ಒಂದು ನೋಟಿಸನ್ನು ಹೊರಡಿಸ್ತಾರೆ. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗತ್ತೆ, ನಮಗೆ ರಿಪೋರ್ಟ್ ಇದೆ. ಹಾಗಾಗಿ ನಾವು ಒಂದು ಶಾಂತಿ ಸಭೆಯನ್ನು ಕರೀಲಿಕ್ಕೆ ಇಚ್ಛೆ ಪಡ್ತೇವೆ ಅಂತಕ್ಕಂಥದ್ದನ್ನು ಡೇಟ್ ಕೊಟ್ಟು 3ನೇ ತಾರೀಕು ಶಾಂತಿ ಸಭೆಯನ್ನು ಕರೀತಾರೆ. ಶಾಂತಿ ಸಭೆ ಕರೆದ ನಂತರ 8ನೇ ತಾರೀಕು ನಿನ್ನೆ ದಿನ ಮತ್ತೆ ಡೇಟನ್ನು ನಿಗದಿ ಮಾಡಿರ್ತಾರೆ. ನಿನ್ನೆ ದಿನ ಕನ್ಸರ್ನ್ಡ್ ಆರ್ ಓ ರಿಟರ್ನಿಂಗ್ ಆಫೀಸರು ಅವರು ನಿನ್ನೆ ಗೈರಾಗಿದ್ದಾರೆ, ಚುನಾವಣೆಯಲ್ಲಿ ಭಾಗವಹಿಸಿಲ್ಲ. ಈಗ ನನ್ನ ಪ್ರಶ್ನೆ ಇಲ್ಲಿ ಏನಂದರೆ, ಈಗ ತಾವು ಬೆಳಗ್ಗೆಯಿಂದ ನೋಡ್ತಿದ್ದೀರಿ ಅತ್ಯಂತ ಶಾಂತಿಯುತವಾಗಿ ಇವತ್ತು ಎರಡು ಪಕ್ಷದ ಕಾರ್ಯಕರ್ತರುಗಳು ಕಂದಾಯ ಭವನದ ಆಚೆ ಕೂತ್ಕೊಂಡು ಶಾಂತಿಯುತವಾದಂಥ ಪ್ರತಿಭಟನೆ ಮಾಡ್ತಾಯಿದ್ದೇವೆ. ಇಲ್ಲಿ ಇಷ್ಟು ಜನ ಪೊಲೀಸರು, ಎರಡೆರಡು ಮೂರು ಕ್ಯಾರವನ್ ತುಂಬ ಪೊಲೀಸರನ್ನ ತಗೊಂಬಂದು ಇವತ್ತೇನು ಇಷ್ಟು ಜನನ ಇವತ್ತು ಇರಿಸ್ಕೊಂಡಿದ್ದಾರಲ್ಲ, ಇವತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಯಾರ ಮೇಲೆ ಇರೋದಣ್ಣ? ಯಾರ ಮೇಲೆ ಇರೋದಣ್ಣ? ಪೊಲೀಸ್ ಅವ್ರ ಮೇಲಲ್ವಾ? ಈಗ ಡೈರೆಕ್ಟರ್ಗಳು ಎಷ್ಟು ಜನ ಇದ್ದಾರೆ? ವಿ ಎಸ್ ಎಸ್ ಎನ್ನು 11 ಜನ ಅಲ್ವಾ? ಇವತ್ತು ಇಲ್ಲಿ ಇಷ್ಟು ಜನ ಪೊಲೀಸರನ್ನ ಇಷ್ಟು ಇಲ್ಲಿ ಬಿಗಿ ಬಂದೋಬಸ್ತ್ ಇವತ್ತು ಮಾಡೋದ? ಯಾಕೆಂದ್ರೆ ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇಲ್ಲಿ ಇಷ್ಟು ನೀವು ಬಿಗಿ ಬಂದೋಬಸ್ತ್ ಮಾಡೋದ? ನೀವು ನಿನ್ನೆ ದಿನ ಕೂತ್ಕೊಂಡು ಎಲ್ಲ ಪೊಲೀಸರನ್ನ ಹಾಕಿ ಶಾಂತಿಯುತವಾಗಿ ನೀವೇ ಚುನಾವಣೆ ಮಾಡ್ಬೋದಾಗಿತ್ತಲ್ಲ. ಇದರಲ್ಲಿ 20 ಜನ ಪೊಲೀಸ್ ಅವರು ಇದ್ರೆ ಸಾಕಾಗಿರ್ತಾಯಿತ್ತು. ಸರ್, 100ಕ್ಕೆ 100 ಅಕ್ಷರಶಃ ಇವತ್ತು ನಿಮ್ಮ ಮುಂದೆ ಇದೆ. ಇದರ ಹಿಂದಿನ ಉದ್ದೇಶ ಏನು? ರಾಜ್ಯ ಸರ್ಕಾರ ಇವತ್ತು ಯಾವ ರೀತಿ ಇವತ್ತು ಒತ್ತಡವನ್ನು ಏರ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ಜಿಲ್ಲಾಡಳಿತದ ಮೇಲೆ, ಜಿಲ್ಲಾಧಿಕಾರಿಗಳ ಮೇಲೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಅದಕ್ಕೆ ತಕ್ಕಂತೆ ಇವತ್ತು ಡಿ ಆರ್ ಇರ್ಬೋದು, ಡಿ ಸಿ ಅವರು ಪಾಪ ಏನೋ ಬದಲಾವಣೆ ಆಗಿ ನಿನ್ನೆನೋ ಮೊನ್ನೆನೋ ಇನ್ನೊಬ್ಬರು ಡಿ ಸಿ ಬಂದಿದ್ದಾರೆ ಈಗ ಹೊಸ್ದಾಗೆ. ಅವರು ಪಾಪ ನಿನ್ನೆಯಿಂದನೂ ಫೋನ್ ತೆಗಿತಾ ಇಲ್ಲ. ಆರ್ ಓ ನಾನು ಅವ್ರ ಮೇಡಮ್ಗೂ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ನೋಡಮ್ಮ ನೀವು ಒಬ್ಬರು ಹೆಣ್ಮಗಳಿದ್ದೀರಿ, ನೀವೊಬ್ಬರು ಜವಾಬ್ದಾರಿಯುತವಾದಂಥ ಒಂದು ಅಧಿಕಾರಿ ಇದ್ದೀರಿ, ಬಂದು ಚುನಾವಣೆನ ಗೌರವಯುತವಾಗಿ ನಡೆಸ್ಕೊಡಿ. ಮತ್ತು ಇನ್ನು ಯಾವುದೇ ರೀತಿ ಮುಂದೂಡಿಕೆ ಮಾಡ್ತಕ್ಕಂಥದ್ದಾಗಲಿ, ಯಾವುದೇ ರೀತಿ ನೀವು ಅವಕಾಶ ಕೊಡಬೇಡಿ ಅಂತಕ್ಕಂಥದ್ದು ಹೆಣ್ಮಗಳಿಗೂ ರಿಕ್ವೆಸ್ಟ್ ಮಾಡಿದೆ. ಪಾಪ ಅವರು ಫೋನ್ನಲ್ಲಿ ಮಾತಾಡಿದಾಗಲೇ ನನಗೆ ಅರ್ಥ ಆಯಿತು, ಅವರು ಪಾಪ ಆನೂ ಇಲ್ಲ ಊನೂ ಇಲ್ಲ. ಯಾವ ರೀತಿ ರಾಜ್ಯ ಸರ್ಕಾರ ಯಾವ ರೀತಿ ಇವತ್ತು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅವರು ಒಂದು ಅಧಿಕಾರವನ್ನು ಅಂತಕ್ಕಂಥದ್ದು ನಿಮ್ಮ ಕಣ್ಮುಂದೆ ಇವತ್ತು ಸಾಕ್ಷಿ ಕಾಣ್ತಾ ಇದೆ. ಚುನಾವಣೆ ನಡೆಸ್ತಾ ಇಲ್ಲ ಅಂತ 8 ಜನ ನಮ್ಮ ಜೊತೆನಲ್ಲಿದ್ದಾರೆ, ಅದು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ನವ್ರು ಗೊತ್ತಿದೆ. 11ರಲ್ಲಿ 8 ಜನ ಇದ್ಮೇಲೆ ಯಾರು ಗೆಲ್ಲಬೇಕು? ಬಹುಮತ ಇಲ್ವಲ್ಲ ಅವ್ರಿಗೆ, ಹಾಗಾಗಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಅಭಿವೃದ್ಧಿಗೆ ಈ ರಾಜಕೀಯ ದ್ವೇಷ ಅಭಿವೃದ್ಧಿಗೆ ಮಾರ್ಕ ಆಗಲ್ವಾ ಸರ್? ಈ ತರ ಚುನಾವಣೆ ನಡೆಯೋದೇನೆ, ಈ ತರ ಮುಂದೂಡಿಕೆ ಮಾಡೋದು, ಈ ತರ ಮಾಡೋದು? 100ಕ್ಕೆ 100 ಅಕ್ಷರಶಃ ಸತ್ಯ. ನಾನು ಒಂದು ಮಾತನ್ನು ಹೇಳ್ತೀನಿ ಕೇಳೋಣ. ಕಳೆದ 30 ವರ್ಷ ಆಯಿತು ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಈ ಜಿಲ್ಲೆಗೆ ಕಾಲಿಟ್ಟು, ಇಲ್ಲಿವರೆಗೂ ಅವ್ರ ರಾಜಕೀಯದ ಬದುಕಲ್ಲಿ ಒಂದೇ ಒಂದು ನನಗೆ ಉದಾಹರಣೆ ಕೊಡಿ. ಈ ರೀತಿ ಎಂದಾದರೂ ಒಂದು ಘಟನೆ ಏನಾದರೂ ನಮ್ಮ ಜಿಲ್ಲೆಯಲ್ಲಿ ಆಗಿತ್ತ, ನಡೆದಿತ್ತ ಎಂದೂ ಕೂಡ ಮಾನ್ಯ ಕುಮಾರಣ್ಣ ಅವರು ಇನ್ನೊಂದು ಪಕ್ಷದವರು ಅಂತಕ್ಕಂಥ ತಾರತಮ್ಯವನ್ನು ಮಾಡಿದಿರಾ? ಎಷ್ಟೋ ಸಲ ಪೊಲೀಸ್ ಅಧಿಕಾರಿಗಳಿಗೆ ಯಾವುದಾದ್ರೂ ಗಲಾಟೆಗಳಾದಂಥ ಸಂದರ್ಭದಲ್ಲಿ ಫೋನ್ಗಳು ಸಹಜವಾಗಿ ಬರ್ತಾ ಇರ್ತದೆ, ಶಾಸಕ ಅಂದಮೇಲೆ ಬರ್ತಾ ಇರುತ್ತೆ. ಫೋನ್ ಮಾಡಿ ನೋಡಿ ಬಗೆಹರಿಸಿ ಕಳಿಸಿ, ಯಾವುದೇ ರೀತಿ ಯಾರ ಮೇಲೂ ಒಂದು ದುರುದ್ದೇಶ ಇಟ್ಕೊಂಡು ಎಫ್ ಐ ಆರ್ ಮಾಡ್ತಕ್ಕಂಥದ್ದಾಗಲಿ ಟಾರ್ಗೆಟ್ ಮಾಡ್ತಕ್ಕಂಥದ್ದಾಗಲಿ ಮಾಡಲಿಲ್ಲ. ಎಂದೂ ಕುಮಾರಣ್ಣ ಅವರು ಟಾರ್ಗೆಟ್ ರಾಜಕಾರಣ ಮಾಡಿಲ್ಲ. ಆದರೆ ಇಲ್ಲೇನಾಗಿದೆ, ಈಗ ಹಲವಾರು ವರ್ಷಗಳಿಂದ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನವ್ರದ್ದು ಇದು ನಡ್ಕೊ ಬಂದಿದೆ. ಇವತ್ತು ಪಾಪ ಅಧಿಕಾರ ಕೊಟ್ಟಿದ್ದಾರೆ, ಜನ 135 ಜನ ಇವತ್ತು ಗೆಲ್ಲಿಸಿದ್ದಾರೆ, ಶಾಸಕರನ್ನ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಈ ಕೆಲಸ ಮಾಡಲಿಕ್ಕೆ ಜನ ಆಶೀರ್ವಾದ ಮಾಡಿರೋದ? ಈ ಕೆಲಸ ಮಾಡಲಿಕ್ಕೆ ಜನ ಆಶೀರ್ವಾದ ಮಾಡಿರೋದ? ಜಿಲ್ಲೆ ಜನತೆ ಇವತ್ತು ಕೇಳ್ತಾ ಇದ್ದಾರೆ. ಜೆ ಡಿ ಎಸ್ನ ಕುಗ್ಸೋ ಪ್ಲಾನ್ ಅಲ್ಲ ಇಲ್ಲಿ. ಈ ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿದ್ದೆ ಹೋರಾಟದ ಹಿನ್ನೆಲೆಯಲ್ಲಿ. ನಮ್ಮನ್ನು ಮತ್ತೆ ಹೋರಾಟದ ಹಿನ್ನೆಲೆಗೆ
ಇವತ್ತು ಮತ್ತೆ ನೀವು ಹೋರಾಟದ ಮೂಲಕನೇ ಪಕ್ಷ ಕಟ್ಟಿ ಅಂತಕ್ಕಂಥ ಸಂದೇಶ ಇವತ್ತು ನಮಗೆ ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕೊಡ್ತಾ ಇದ್ದಾರೆ. ಈಗ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳ ನಡುವೆ ಒದ್ದಾಡ್ತಾ ಇದ್ದಾರೆ, ಯಾಕೆಂದ್ರೆ ಒಂದ್ ಕಡೆ ವಿರೋಧ ಪಕ್ಷ, ಒಂದ್ ಕಡೆ ಆಡಳಿತ ಪಕ್ಷ, ಅಧಿಕಾರಿಗಳು ಬಡವರಾಗ್ತಾ ಇದಾರೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಸರ್? ಸರ್, ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಕಾಲಚಕ್ರ ತಿರುಗ್ತಾ ಇರುತ್ತೆ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಆದರೆ ಅಧಿಕಾರಿಗಳು 60 ವರ್ಷದವರೆಗೂ ಎಲ್ಲಿವರೆಗೂ ಅವ್ರಿಗೆ ಸಮಾಜವನ್ನು ಸೇವೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಪ್ರಜಾಪ್ರಭುತ್ವದಲ್ಲಿ, ಅಲ್ಲಿವರೆಗೂ ಅವ್ರು ಕೆಲಸ ಮಾಡ್ತಾರೆ. ಒಂದ್ಸಲ JDS ಅಧಿಕಾರಕ್ಕೆ ಬರ್ಬೋದು, ಒಂದ್ಸಲ ಕಾಂಗ್ರೆಸ್ ಬರ್ಬೋದು, ಒಂದ್ಸಲ BJP ಬರ್ಬೋದು. ಹಾಗಾದರೆ ಅಧಿಕಾರಕ್ಕೆ ಬಂದಂಥ ಎಲ್ಲ ಜನಪ್ರತಿನಿಧಿಗಳು ಒತ್ತಡ ಮಾಡ್ತಾರೆ ಅಂತ ನೀವು ಅವ್ರಿಗೆ ತಲೆಬಾಗೋದಾದರೆ, ಅವ್ರ ಕೈಗೊಂಬೆ ಕೆಲಸ ಮಾಡೋದಾದರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.